ರಾಜ್ಯ ಸರ್ಕಾರ ರೈಲ್ವೆ ಮಂತ್ರಾಲಯ 50-50 ವೆಚ್ಚ ಹಂಚಿಕೆ ಆಧಾರದಲ್ಲಿ 9 ಹೊಸ ರೈಲ್ವೆ ಯೋಜನೆ ಪರಿಣಾಮಕಾರಿ ಅನುಷ್ಠಾನಗೊಳ್ಳುತ್ತದೆ. ರಾಜ್ಯ ಸರ್ಕಾರ ನಿರ್ಮಾಣ ವೆಚ್ಚದ ಪಾಲನ್ನು ಒದಗಿಸುವುದಲ್ಲದೆ ಎಲ್ಲ ಯೋಜನೆಯ ಭೂಸ್ವಾಧೀನ ವೆಚ್ಚವನ್ನು ಸಹ ಭರಿಸಲಿದೆ. ಈ ವರ್ಷದ ಕೇಂದ್ರ ಆಯೋಗದಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಜಾಲವನ್ನು ಅಭಿವೃದ್ಧಿಪಡಿಸಲು 7561 ಕೋಟಿ ರೂಪಾಯಿ ನೀಡಲಾಗಿದೆ. ಕೇಂದ್ರ ಸರ್ಕಾರ ಈ ವರ್ಷ ತುಮಕೂರು ಚಿತ್ರದುರ್ಗ ರೈಲ್ವೆ ಮಾರ್ಗ 220 ಕೋಟಿ, ಶಿವಮೊಗ್ಗ ಶಿಕಾರಿಪುರ ಮಾರ್ಗಕ್ಕೆ 150 ಕೋಟಿ, ಬಾಗಲಕೋಟೆ ಕುರ್ಚಿ ಮಾರ್ಗಕ್ಕೆ 210 ಕೋಟಿ, ಮುಂಡ್ರಾಬಾದ್ ಗಣಗೇರ ರಾಯಚೂರು ಮಾರ್ಗಕ್ಕೆ 150 ಕೋಟಿ, ಗದಗ್ ವಾಡಿ ರೈಲ್ವೆ ಮಾರ್ಗಕ್ಕೆ 200 ಕೋಟಿ, ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗಕ್ಕೆ 225 ಕೋಟಿ ಒಳಗೊಂಡಂತೆ ಎಲ್ಲ ಹೊಸ ರೈಲ್ವೆಗಳಿಗೆ ಒಟ್ಟಾರೆ 1537 ಪ್ರಸ್ತುತ ಸಾಲಿನ ಆಯವ್ಯದಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಡಬ್ಲಿಂಗ್ ಕಾಮಗಾರಿಗೂ ಸಹ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿ 100 ಕೋಟಿ, ಹುಬ್ಳಿ ಚಿಕ್ ಜಾಜೂರು 150 ಕೋಟಿ, ಹೊಸಪೇಟೆ ಹುಬ್ಳಿ ಲೋಂಡ. ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಸ್ಕು 400 ಕೋಟಿ, ಗದಗ ಹುಟ್ಟಿಗೆ 170 ಕೋಟಿ, ಕೆಆರ್ಪುರಂ ವೈಟ್ಫೀಲ್ಡ್ 250 ಕೋಟಿ ಒಳಗೊಂಡಂತೆ ಎಲ್ಲ ಡಬ್ಲಿಂಗ್ ಕಾಮಗಾರಿಗಳಿಗೆ ಈ ವರ್ಷ 1490 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುತ್ತದೆ. ಈ ಎಲ್ಲ ಕಾಮಗಾರಿ ಅಗತ್ಯ ಇರುವ ರಾಜ್ಯ ಸರ್ಕಾರ ಪಾಲು ನೀಡಲಾಗುವುದು. ತುಮಕೂರು ರಾಯದುರ್ಗ ಗಣಗೇರ ರಾಯಚೂರು ಬಾಗಲಕೋಟೆ ಕುರ್ಚಿ ಚಿಕ್ಕಮಗಳೂರು ಬೇಲೂರು ರೈಲ್ವೆ ಮಾರ್ಗಗಳ ಮೂಲ ಅಂದಾಜು 2880 ರೂಪಾಯಿಗಳಿದ್ದು ಕಳೆದ ವರ್ಷದಲ್ಲಿ ಇದನ್ನು 5838 ಕೋಟಿಗಳಿಗೆ ಪರಿಷ್ಕರಿಸಲಾಗಿದ್ದು ಇದಕ್ಕೆ 990 ಕೋಟಿ ಹೆಚ್ಚುವರಿ ಅನುದಾನ ರಾಜ್ಯ ಸರ್ಕಾರ ವತಿಯಿಂದ ಒದಗಿಸಲಾಗುವುದು. ಮುಂದೆ ವರದು ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಭೂ ಸ್ವಾಧೀನಕ್ಕಾಗಿ 150 ಕೋಟಿಗಳನ್ನು ಈ ವರ್ಷ ಒದಗಿಸಲಾಗುವುದು. ಸುಗಮ ಸಂಚಾರ ಮತ್ತು ಸಮಯದ ಉಳಿತಾಯ ದೃಷ್ಟಿಯಿಂದ ಜನರು ಸಾಮಾನ್ಯ ವಿಮಾನ ಪ್ರಯಾಣಕ್ಕೆ ಹೆಚ್ಚು ಒಲವು ತೋರುತ್ತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ದಾಖಲೆ ಪ್ರಮಾಣದ 5 ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಶಿವಮೊಗ್ಗ ವಿಜಾಪುರ ಹಾಸನ್ ರಾಯಚೂರು ಮತ್ತು ಕರಾವಳಿ ಕೈಗೊಟ್ಟಿದೆ. ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.